ಬಿಬಿಎಂಪಿ ಎಲೆಕ್ಷನ್ ಯಾವಾಗ ಆಗತ್ತಪ್ಪ ಅಂತ ಕಾಯ್ತಾ ಇದ್ರು ಎಲ್ಲರೂ ಕೂಡ ಕಾಯ್ತಾ ಇದ್ರು ಬೆಂಗಳೂರಿನ ಜನತೆ ಜೊತೆಗೆ ಕಾರ್ಪೊರೇಟರ್ಸ್ಗಳು ಅಂತಂದರೆ ಮಾಜಿ ಕಾರ್ಪೊರೇಟರ್ಗಳು ಎಲ್ಲ ಕಾಯ್ತಾ ಇದ್ರು ಯಾವಾಗತ್ತೆ ಯಾವಾಗತ್ತೆ ಅಂತ ಅಂತೂ ಇಂತೂ ಈಗ ಕಾಲ ಕೂಡಿ ಬಂತ ಬಿಬಿಎಂಪಿ ಎಲೆಕ್ಷನ್ಗೆ ಅಂತ ಡಿಸೆಂಬರ್ಗೆ ಬಿಬಿಎಂಪಿ ಎಲೆಕ್ಷನ್ ನಡೆಯುತ್ತಾ ಹಾಗಾದರೆ ಬಿಬಿಎಂಪಿ ಎಲೆಕ್ಷನ್ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸುಳಿವನ್ನು ಕೊಟ್ಟಿದ್ದಾರೆ ಬಿಬಿಎಂಪಿ ಎಲೆಕ್ಷನ್ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸುಳಿ ಕೊಟ್ಟಿದ್ದಾರೆ ಡಿಸೆಂಬರ್ಗೆ ಬಿಬಿಎಂಪಿ ಎಲೆಕ್ಷನ್ ನಡೆಯಲಿದೆ ಅಂತ ಹೇಳಿದ್ದಾರೆ 225 ರಿಂದ 250 ವಾರ್ಡ್ಗಳಿಗೆ ಚುನಾವಣೆ ನಡೆಸುವ ಸಾಧ್ಯತೆ ಇದೆ ಈ ಬಾರಿ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಬರುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಪಕ್ಷದ ತತ್ವ ಸಿದ್ಧಾಂತ ಒಪ್ಪಿ ಬರುವವರಿಗೆ ಸ್ವಾಗತ ಅಂತ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ 225 ರಿಂದ 250 ವಾರ್ಡ್ಗಳಿಗೆ ಚುನಾವಣೆ ನಡೆಯುವ ಸಾಧ್ಯತೆ ಇದೆ ಡಿಸೆಂಬರ್ ಡಿಲಿಮಿಟೇಷನ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಬಹುತೇಕ ಎಲ್ಲ ಒಂದು 20 ಮಾಡಲೇಬೇಕು ಈಗ ಸುಪ್ರೀಂ ಇನ್ನೊಂದು ಸುಪ್ರೀಂ ಕೋರ್ಟ್ ಏನಾಗಿದೆ ನಮಗೆ 12 ವೀಕ್ಸ್ ನಮಗೆ ಟೈಮ್ ಕೊಟ್ಟಿದೆ ಅಲ್ವಾ ಮತ್ತೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಮತ್ತೆ ಟೈಮ್ ಕೇಳಿದ್ರೆ ಖಂಡಿತ ಕೊಡೋದಿಲ್ಲ ಏ ಇಷ್ಟ ಇದೆಯೋ ಇಲ್ವೋ ಡಿಸೆಂಬರ್ಗೆ ಆಗುತ್ತೆ ಲೆಕ್ಕ 225 ರಿಂದ 250 ಒಳಗಡೆ ಇರುತ್ತೆ ಡಿಲಿಮಿಟೇಷನ್ಸ್ ಆದಮೇಲೆ ನಮ್ಮ ಎಂ ಪಿ ನಮ್ಮ ಶಾಸಕರಿಗೆ ಎಲ್ರಿಗೂ ಗೊತ್ತಿದೆ ಎಲೆಕ್ಷನ್ ಆಗುತ್ತೆ ಅಂತ ಈಗ ನಮ್ಮ ಇಂಡೋರ್ ಮೀಟಿಂಗಲ್ಲೇ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ಡಿ ಸಿ ಎಂ ಹೇಳಿದ್ದಾರೆ ಡಿಸೆಂಬರ್ಗೆ ಎಲೆಕ್ಷನ್ಸ್ ಆಗುತ್ತೆ ಪ್ರಿಪೇರ್ ಆಗಿ ಅಂತ ಹೇಳ್ಬಿಟ್ಟಿದ್ದಾರೆ 7ರಿಂದ 10ರವರೆಗೂ 3ನೇ ತಿಂಗಳು ಮಾಡಿದ್ವಿ 3ನೇ ತಿಂಗಳು ಅದನ್ನು ಇಲ್ಲ ಆವಾಗೇನಾಯಿತು ಬೆಂಗಳೂರಿನ 3 ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿ 3 ತಿಂಗಳು ಅಷ್ಟೇ ಅಷ್ಟರಲ್ಲಿ ಬಂದ್ಬಿಡ್ತು ಕೋರ್ಟ್ ಡೈರೆಕ್ಷನ್ ಮಾಡಿದ್ವಾ ಇಲ್ವ ಇಲ್ಲ ಎಸ್ ಇಲ್ಲ ಆ ಥರದ್ದೇನಿಲ್ಲ ಆ್ಯಸ್ ಇಟ್ ಈಸ್ ಹೇಗಿದೆಯೋ ಬೆಂಗಳೂರು ಒಟ್ಟಾಗೆ ಎಲೆಕ್ಷನ್ಗೆ ಹೋಗ್ತೀವಿ 100ಕ್ಕೆ 100 ಭಾಗ ಹಿಡಿತೀವಿ ಈ ಸಲ ಇಲ್ಲ ಈ ಸಲ ಸ್ಪಷ್ಟ ಬಹುಮತ ಬರುತ್ತೆ ಕಾಂಗ್ರೆಸ್ಗೆ ಆಪರೇಷನ್ಸು ಈಗ ಯಾರನ್ನ ಇಷ್ಟಪಟ್ಟು ತಮ್ಮ ನಮ್ಮ ಕಾಂಗ್ರೆಸ್ನ ತತ್ವ ಸಿದ್ಧಾಂತದ ಬಗ್ಗೆ ಮತ್ತು ಯಾವುದೇ ಕಂಡೀಷನ್ ಇಲ್ಲದೆ ಯಾರು ಬೇಕಾದ್ರೂ ಸೇರ್ಕೋಬಹುದು ಮನೆ ಆರ್ಆರ್ ನಗರದಲ್ಲಿ ಸೇರಿದ್ದಾರೆ ಇನ್ನು ಅದೇ ರೀತಿ ಬೇರೆ ಬೇರೆಯವರೆಲ್ಲ ಬರ್ತಾರೆ ಡಿಸೆಂಬರ್ ಡಿಲಿಮಿಟೇಷನ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಬಹುತೇಕ ಎಲ್ಲ ಒಂದು 20 ಮಾಡಲೇಬೇಕು ಈಗ ಸುಪ್ರೀಂ ಇನ್ನೊಂದು ಸುಪ್ರೀಂ ಕೋರ್ಟು ಏನಾಗಿದೆ ನಮಗೆ 12 ವೀಕ್ಸ್ ನಮಗೆ ಟೈಮ್ ಕೊಟ್ಟಿದೆ ಅಲ್ವಾ ಮತ್ತೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಮತ್ತೆ ಟೈಮ್ ಕೇಳಿದ್ರೆ ಖಂಡಿತ ಕೊಡೋದಿಲ್ಲ ಏ ಇಷ್ಟ ಇದೆಯೋ ಇಲ್ವೋ ಡಿಸೆಂಬರ್ಗೆ ಆಗುತ್ತೆ ಲೆಕ್ಕ 225 ರಿಂದ 250 ಒಳಗಡೆ ಇರುತ್ತೆ ಡಿಲಿಮಿಟೇಷನ್ಸ್ ಆದಮೇಲೆ ನಮ್ಮ ಎಂ ಪಿ ನಮ್ಮ ಶಾಸಕರಿಗೆ ಎಲ್ರಿಗೂ ಗೊತ್ತಿದೆ ಎಲೆಕ್ಷನ್ ಆಗುತ್ತೆ ಅಂತ ಈಗ ನಮ್ಮ ಇಂಡೋರ್ ಮೀಟಿಂಗಲ್ಲೇ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ಡಿ ಸಿ ಎಂ ಹೇಳಿದ್ದಾರೆ ಡಿಸೆಂಬರ್ಗೆ ಎಲೆಕ್ಷನ್ಸ್ ಆಗುತ್ತೆ ಪ್ರಿಪೇರ್ ಆಗಿ ಅಂತ ಹೇಳ್ಬಿಟ್ಟಿದ್ದಾರೆ 7ರಿಂದ 10ರವರೆಗೂ 3ನೇ ತಿಂಗಳು ಮಾಡಿದ್ವಿ 3ನೇ ತಿಂಗಳು ಅದನ್ನು ಇಲ್ಲ ಆವಾಗೇನಾಯಿತು ಬೆಂಗಳೂರಿನ 3 ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿ 3 ತಿಂಗಳು ಅಷ್ಟೇ ಅಷ್ಟರಲ್ಲಿ ಬಂದ್ಬಿಡ್ತು ಕೋರ್ಟ್ ಡೈರೆಕ್ಷನ್ ಮಾಡಿದ್ವಾ ಇಲ್ವೋ ಇಲ್ಲ ಎಸ್ ಇಲ್ಲ ಆ ಥರದ್ದೇನಿಲ್ಲ ಆ್ಯಸ್ ಇಟ್ ಈಸ್ ಹೇಗಿದೆಯೋ ಬೆಂಗಳೂರಿಗೆ ಒಟ್ಟಾಗೆ ಎಲೆಕ್ಷನ್ಗೆ ಹೋಗ್ತೀವಿ